ನಿರುದ್ಯೋಗಿ ರಾಜಕಾರಣಿಗಳೇ ಇದ್ದ, ಔಟ್ ಡೇಟೆಡ್ ಇದ್ದ, ಜನ ತಿರಸ್ಕಾರ ಮಾಡಿದಂತ ರಾಜಕಾರಣಿಗಳೇ ಇದ್ದ. ಅವರು ನನ್ನ ಟೀಕೆ ಮಾಡದೆ ಬೇರೆಯವ್ರನ್ನ ಟೀಕೆ ಮಾಡಿದ್ರೆ ಏನು ಉಪಯೋಗ ಆಗೋದಿಲ್ಲ ಅಂಥೇಳಿ ನನ್ನೇನಾದರೂ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರೆ ಮತ್ತೆ ತೆರಿಗೆ ಅವರು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಆಚೆದಿಂದ ಇಂಥ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಂಬರ್ ಒನ್ ಆರ್ ಬಿ ತಿಮ್ಮಾಪುರ್ ಮಾಜಿ ಸಚಿವ ಅವರಿಗೆ ನನ್ನ ಪ್ರಶ್ನೆ ಇಷ್ಟೇ, ನಾನು ಮತ್ತು ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಎಸ್ ಎ ಪಿ ಕಾನೂನನ್ನು ಜಾರಿಗೆ ತಂದ್ವಿ. ವೈಜ್ಞಾನಿಕವಾದ ಬೆಲೆ ಸಿಗಬೇಕು, ರೈತರು ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರದ ಪ್ರತಿನಿಧಿಗಳು ಸೇರಿ ಪ್ರತಿ ವರ್ಷ ಬೆಲೆ ನಿಗದಿ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ವಿ, ಕಾನೂನನ್ನು ತಂದ್ವಿ, ಶಾಸನ ಮಾಡಿದ್ವಿ. ಅದನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಅದನ್ನು ನಿಲ್ಲಿಸ್ಬಿಟ್ಟು ಆ ಕಾನೂನನ್ನ ಕೈಬಿಟ್ಟು. ನಾನು ತಿಮ್ಮಾಪುರಕ್ಕೆ ಕೇಳ್ತೀನಿ, ನನ್ನ ಟೀಕಾ ಮಾಡಿ ದೊಡ್ಡವಾಗಬೇಕಂತ ಮಾಡಿಯಲ್ಲ, ನೀನೇ ಸಕ್ಕರೆ ಸಚಿವ ಇದ್ದೆಪ್ಪ, ಯಾಕೆ ಅದನ್ನು ಮುಂದುವರಿಸಲಿಲ್ಲ? ಆ ಕಾನೂನು ಮುಂದುವರಿಸ್ಬೇಕಾಗಿತ್ತಲ್ಲ. ಆ ಕಾನೂನನ್ನು ಮುಂದುವರಿಸಿದ್ರೆ ಇವತ್ತು ರೈತರು ಮತ್ತು ಕಾರ್ಖಾನೆಯವ್ರ ಮಧ್ಯೆ ಘರ್ಷಣೆ ಆಗ್ತಿದ್ದಿಲ್ಲ, ಯಾಕಂದ್ರೆ ಅವರು ಕೂತು ಬಗೆಹರಿಸ್ಕೊಡ್ತಿದ್ರು, ಸರ್ಕಾರ ಮುಂದಿರ್ತಿತ್ತು.